ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲಿ ಗರ್ಲ್ ಸ್ಮಿತಾ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ಇವತ್ತು ನಾವು ಲಾಲಿಪಾಪ್ನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ, ನೀವು ಹೊಸಬರಾಗಿದ್ದು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾನಿಲ್ಲಿ ಒಂದು ಆರೆಂಜ್ನ ತೊಗೊಂಡಿದ್ದೀನಿ, ಇದನ್ನು ಮಧ್ಯದಲ್ಲಿ ಕಟ್ ಮಾಡಿ ಅದರ ಜ್ಯೂಸ್ನ ತೊಗೊಳ್ಳೋಣ. ಬನ್ನಿ, ನಾನಿಲ್ಲಿ ಒಂದು ಹಣ್ಣಲ್ಲಿ ಎಷ್ಟು ಜ್ಯೂಸ್ ಬರುತ್ತಲ್ಲ ಅಷ್ಟರಲ್ಲೇ ಲಾಲಿಪಾಪ್ ಮಾಡ್ತಾರಂಥದ್ದು. ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅನ್ನೋದಾದರೆ ಇನ್ನೂ ಒಂದು ಅಥವಾ ಎರಡು ಎಕ್ಸ್ಟ್ರಾನ ತೊಗೊಂಡು ಜಾಸ್ತಿ ಕ್ವಾಂಟಿಟೀಲಿ ಮಾಡ್ಕೋಬಹುದು. ಏನು ಇಲ್ಲಿ ಹೇಳ್ತಾ ಹೋಗಿದ್ದೀನೋ ಅದನ್ನು ಕ್ವಾಂಟಿಟಿನ ನೀವು ಡಬಲ್ ಮಾಡ್ತಾ ಹೋದರೆ ಆಗುತ್ತೆ. ಸೊ ಈಗ ನನಗೆ ಇದಿಷ್ಟರಿಂದ ನನಗೆ ಸಿಕ್ಕಿದ್ದು 1/2 ಕಪ್ಪಷ್ಟು ಜ್ಯೂಸು ಸಿಕ್ಕಿದೆ. ಸೊ ಆ 1/2 ಕಪ್ಪಷ್ಟು ಜ್ಯೂಸ್ನ ನಾನು ತೊಗೊಂಡು ಮುಂದಿನ ಪ್ರೊಸೆಸ್ ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ, ಆರೆಂಜ್ ಜ್ಯೂಸು ನೋಡಿ 1/2 ಕಪ್ಪಷ್ಟಿದೆ. ಇದನ್ನು ಈಗ ಒಂದು ಪ್ಯಾನ್ಗೆ ಹಾಕೋಣ. ಹಾಕೋಣ ನಂತರದಲ್ಲಿ ನಾನಿಲ್ಲಿ 2 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಮತ್ತೆ ಮುಂದೆನೂ ಹಾಕ್ಕೊಳ್ತೀವಿ, ಹಾಗಾಗಿ ನಾನು 4 ಸ್ಪೂನ್ ಅಂತ ತೋರಿಸಿರೋದು. ಟೋಟಲಿ 4 ಸ್ಪೂನು, ಜೊತೆಗೆ 1/2 ಸ್ಪೂನಷ್ಟು ಜೇನುತುಪ್ಪನ ಹಾಕ್ಕೊಂಡಿದ್ದೀನಿ. ಈಗ ಇದು ಮೂರನ್ನು ಚೆನ್ನಾಗಿ ಸಕ್ಕರೆ ಕರಗಬೇಕು ನಾನು, ಹಾಗಾಗಿ ಯಾಕಂದರೆ ಆರೆಂಜ್ ಕ್ವಾಂಟಿಟಿ ತೊಗೊಂಡಿರೋದೇ ಕಮ್ಮಿ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ತಾ ಹೋಗಿದ್ದು, ಯಾಕಂದರೆ ಸಕ್ಕರೆ ಬೇಗ ಕರಗಬೇಕು, ಹಾಗಾಗಿ ಒಟ್ಟಿಗೆ ಹಾಕಿದಾಗ ಕರಗೋದು ಸ್ವಲ್ಪ ಪ್ರಾಬ್ಲಮ್ ಆಗಬಹುದು ಅನ್ನೋ ಕಾರಣಕ್ಕೆ. ಈಗ ಸಕ್ಕರೆ ಪೂರ್ತಿ ಕರಗಿದೆ ಅಂತ ಅನ್ನಿಸಿದ ಮೇಲೆ 2/2 ಹನಿ ನ್ಯಾಚುರಲ್ ಫುಡ್ ಕಲರ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೀವು ಕಲರ್ ಇಲ್ಲ ಅಂದರೆ ಹಾಗೇನು ಸಹ ಮಾಡ್ಬೋದು. ಫ್ಲೇವರ್ಗೆ ಆಲ್ರೆಡಿ ನಾವು ಆರೆಂಜ್ ಯೂಸ್ ಮಾಡಿರೋದ್ರಿಂದ ಬೇರೆ ಯಾವುದು ಫ್ಲೇವರ್ ಬೇಕು ಅಂತ ಇಲ್ಲ. ಈಗ ಇಲ್ಲಿ ಶುಗರು ಕ್ಯಾರಮೆಲ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇದನ್ನು ಹೀಗೇ ಚೆನ್ನಾಗಿ ನಿಮಗೆ ನೊರೆ ಥರ ಕಾಣುತ್ತೆ, ಹೀಗೆ ಇದನ್ನು ಚೆನ್ನಾಗಿ ಬೇಯಿಸ್ತಾ ಇರಬೇಕು ಅನ್ಬೋದು ಅಥವಾ ಫ್ರೈ ಮಾಡ್ಬೋದು. ಎಷ್ಟು ಕ್ಯಾರಮೆಲ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಕ್ಯಾರಮೆಲ್ ಮಾಡ್ತಾ ಹೋಗಬೇಕು. ತೀರಾ ಕ್ಯಾರಮೆಲ್ ಆದರೆ ತುಂಬ ಗಟ್ಟಿಯಾಗಿಬಿಡುತ್ತೆ. ಒಂದು ತಟ್ಟೆಗೆ ಹೀಗೆ ಹಾಕ್ಕೊಂಡು ನೋಡಿದಾಗ ನಿಮಗೆ ಅದು ಬಾಲ್ ಶೇಪಿಗೆ ಬರಬೇಕು. ಈಗ ನೋಡಿ, ಇನ್ನೂ ಇದು ಬಾಲ್ ಶೇಪಿಗೆ ಬಂದಿಲ್ಲ, ಸೊ ಇದು ಆಗಿಲ್ಲ ಅಂತ. ಈಗ ಇದನ್ನು ಇನ್ನೂ ನಾನು ಫ್ರೈ ಮಾಡ್ತೀನಿ, ಇನ್ನೂ ಸ್ವಲ್ಪ ಹೊತ್ತು ಹಾಗೆ ಉರಿ ಮೇಲೆ ಇಡೋಣ. ಲೋ ಫ್ಲೇಮಲ್ಲೇ ಇದನ್ನು ಮಾಡ್ತಾರಂಥದ್ದು. ಸ್ವಲ್ಪ ನಾವು ಮಿಕ್ಸ್ ಮಾಡ್ತಾ ಇರಬೇಕು, ಆವಾಗ ಅದು ಎಲ್ಲೂ ಅಂಟ್ಕೊಳ್ಳಲ್ಲ ಅನ್ನೋ ಕಾರಣಕ್ಕೆ. ಈಗ ಇದು ಒಂದು ಹಂತಕ್ಕೆ ಗಟ್ಟಿ ಆಗ್ತಾ ಇದೆ. ಈಗ ಇನ್ನೂ ಒಂದು ಸತಿ ಚೆಕ್ ಮಾಡೋಣ. ಯಾವಾಗ ಅದು ಉಂಡೆ ಕಟ್ಟೋದಕ್ಕೆ ಆಗುತ್ತಲ್ಲ ಆವಾಗ ನಮಗೆ ಚೆನ್ನಾಗಿ ಬಂದಿದೆ ಅಂತ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಎಲ್ಲ ಅಂಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಅದನ್ನು ನೋಡಿ ಈಗ ಎಷ್ಟು ಚೆನ್ನಾಗಿ ಉಂಡೆನ ಕಟ್ತಾ ಇದ್ದೀವಿ. ಈಗ ಮಾಡಿರುವಂಥದ್ದನ್ನು ನಾವು ಚಾಕ್ಲೇಟ್ ಮೋಲ್ಡ್ಸ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಚಾಕ್ಲೇಟ್ ಮೋಲ್ಡ್ ಇದ್ದರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಪಾರ್ಚ್ಮೆಂಟ್ ಪೇಪರ್ ಮೇಲೆ ಹಾಗೇ ಹಾಕ್ಕೋಬೋದು. ಇಲ್ಲ ನಮಗೆ ಲಾಲಿಪಾಪ್ ಮೋಲ್ಡ್ಸ್ಗಳನ್ನು ಸಹ ಹೊರಗಡೆ ಸಿಗುತ್ತೆ, ಅದನ್ನು ಸಹ ಯೂಸ್ ಮಾಡ್ಬೋದು. ನಾನಿಲ್ಲಿ ಚಾಕ್ಲೇಟ್ ಮೋಲ್ಡ್ ನನ್ನ ಹತ್ರ ಒಂದು ಇತ್ತು, ಹಾಗಾಗಿ ಅದರಲ್ಲೇ ಯೂಸ್ ಮಾಡ್ತಾ ಇದ್ದೀನಿ. ನಾನು ಮಾಡಿರುವಂತಹ ಕ್ವಾಂಟಿಟೀಲಿ 4 ಲಾಲಿಪಾಪ್ಗಳು ಆಗುತ್ತೆ. ಸೊ ಈಗ ಈ ಕಡ್ಡಿನ ಸಿಗಿಸ್ಬೇಕು. ಆ್ಯಕ್ಚುಲಿ ಅದನ್ನ ಹಾಗೆ ಇಟ್ಕೋಬೇಕು, ಬಟ್ ನಾನು ಹಾಗೆ ಇಟ್ಕೊಳೋಕ್ಕಾಗಲಿಲ್ಲ. ಟೇಸ್ಟ್ ಮಾತ್ರ ಅಲ್ಟಿಮೇಟು, ಹೊರಗಡೆ ಸಿಗೋದಕ್ಕಿಂತ ಟೇಸ್ಟು ಸೂಪರಾಗಿ ಬಂದಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ, ನನ್ನ ಮಗನೇ ಏನು ಹೇಳ್ತಾನೆ ಕೇಳಿಸ್ಕೊಳ್ಳಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಫಸ್ಟ್ ತಗ್ಗಿ ತಿನ್ನು. ಎರಡು ಓನ್ಲಿ ಒನ್.